ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿ ತಾರಾ ಅವರ ತಾಯಿ ಮೊನ್ನೆ ದಿನ ಸಾಯಂಕಾಲ ನಿಧನ ಹೊಂದಿದ್ದಾರೆ. ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದ್ದು ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ದಾರೆ. ನಟಿ ತಾರಾ ಅವರ ಜೊತೆ ಮೈಸೂರಿನಲ್ಲಿ ನಡೆಯುತ್ತಿದ್ದ ಶೂಟಿಂಗ್ ಒಂದರಲ್ಲಿ ತಾಯಿ ಪುಷ್ಪಾ ಟಿ ಅವರು ಕೂಡ ಪಾಲ್ಗೊಂಡಿದ್ದರು. ಈ ವೇಳೆ ಅವರಿಗೆ ತೀವ್ರ ವಾಂತಿಯಾಗಿ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಅವರನ್ನ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ತಾರಾ ಅವರ ತಾಯಿ ನಿಧನರಾಗಿದ್ದಾರೆ. ಪುಷ್ಪಾ ಟಿ ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಸಕಲ ವಿಧಿವಿಧಾನಗಳೊಂದಿಗೆ ಪುಷ್ಪಾ ಅವರ ಅಂತ್ಯಕ್ರಿಯೆಯನ್ನ ಆನೇಕಲ್ ಸಮೀಪ ನೆರವೇರಿಸಲಾಯಿತು. ಆದರೆ ತಾಯಿ ಸಾವನ್ನಪ್ಪಿ ಇದೀಗ 2 ದಿನ ಕಳೆದಿಲ್ಲ. ಅಷ್ಟರಲ್ಲಿ ತಾರಾ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಹಾಗಾದ್ರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಸ್ನೇಹಿತರೆ. ಹೌದು, ತಾಯಿಯನ್ನು ಕಳೆದುಕೊಂಡಿದ್ದ ತಾರಾ ಬಹಳನೇ ಕುಗ್ಗಿ ಹೋಗಿದ್ದರು. ತಾಯಿಯ ಅಗಲಿಕೆಯಿಂದ ಪ್ರಪಂಚವೇ ಬೇಡ ಎನ್ನುವಷ್ಟು ತಾಯಿಯಂತ ಕನವರಿಸುತ್ತಿದ್ದಾರೆ. ಗಂಡ ಮಗ ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಅಳುವನ್ನು ನಿಲ್ಲಿಸುತ್ತಿಲ್ಲ. ಈ ವಿಷಯ ತಿಳಿದು ಮನೆಗೆ ಬಂದ ಸೃಜನ್ ಲೋಕೇಶ್ ತಾರಾ ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಸೃಜನ್ ಜೊತೆ 2 ಕಾರ್ಯಕ್ರಮಗಳನ್ನು ಮಾಡಿರುವ ತಾರಾ ಅವರು ಸದ್ಯದಲ್ಲಿ ಇಬ್ಬರು ಸೇರಿ ಮತ್ತೊಂದು ಕಾರ್ಯಕ್ರಮ ಮಾಡೋಣ, ಈ ಘಟನೆಯಿಂದ ಹೊರಬನ್ನಿ ಎಂದು ತಾರಾ ಅವರನ್ನ ಸಮಾಧಾನ ಮಾಡಿದ್ದಾರಂತೆ. ಒಟ್ಟಿನಲ್ಲಿ ತಾಯಿ ಅಗಲಿಕೆ ತಾರಾ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವನ್ನೇ ತಂದೊಡ್ಡಿದೆ. ನಟಿ ತಾರಾ ಅವರಿಗೆ ಧೈರ್ಯ ಹೇಳಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.